नमस्ते, वेलकम टू काव्यास कुकिंग चैनल। इवत्तु वंदु टेस्टी आगिरो हलवा रेसिपी माड़ोद याव रीति अंत नोड्कोळ्ळोण। वंसल माड़ी तुम्बाने इष्ट पड़तारे मनेयल्लि एल्लरूवे। सो इदु बादामी हलवा। बादामी हलवा माड़ोदिक्के नानु इल्लि 1 कप आगुष्टु बादामी तगोंडिदीनि। ಇದಕ್ಕೆ ಬಿಸಿ ನೀರನ್ನು ಹಾಕಿ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳಿ ಸಾಕು। ನಿಮಗೇನಾದರೂ ಟೈಮ್ ಇತ್ತು ಅಂದ್ರೆ ಮಾಮೂಲಿ ತಣ್ಣಗಿರೋ ನೀರನಲ್ಲೇ ಹಾಕಿ ಒಂದು 3 ರಿಂದ 4 ಗಂಟೆ ಇದನ್ನ ನೆನೆಸ್ಕೊಬೇಕಾಗುತ್ತೆ। ಅರ್ಜೆಂಟ್ ಆಗಿ ಮಾಡಬೇಕು ಅಂದ್ರೆ ಬಿಸಿ ನೀರಿಗೆ ಹಾಕಿದ್ರೆ ಒಂದು ಅರ್ಧ ಗಂಟೆಗೆಲ್ಲ ಇದು ಸಿಪ್ಪೆ ಎಲ್ಲ ಸಾಫ್ಟ್ ಆಗುತ್ತೆ। ಅವಾಗ ಈಜಿಯಾಗಿ ಇದನ್ನ ಈ ರೀತಿ ಸ್ಕಿನ್ ನ ರಿಮೂವ್ ಮಾಡಬಹುದು ಅಂದ್ರೆ ಸಿಪ್ಪೆ ತೆಗೆಯಬಹುದು। ಇವಾಗ ನೆನೆಸಿಟ್ಕೊಂಡಿರೋ ಬಾದಾಮಿ ಇದೆಲ್ಲ ಸಿಪ್ಪೆ ತೆಗೆದು ಈ ರೀತಿ ಒಂದು ಬೌಲ್ ನಲ್ಲಿ ಹಾಕೋತಾ ಹೋಗಿ। ಈ ರೀತಿ ಸಿಪ್ಪೆ ತೆಗೆದಿರೋ ಬಾದಾಮಿನ ನಾನು ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ। ಯಾವ ಕಪ್ ನಲ್ಲಿ ಬಾದಾಮಿ ತಗೊಂಡಿರ್ತೀವೋ ಅದೇ ಕಪ್ ನಲ್ಲಿ 1/2 ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದೀನಿ। ಕಾಯಿಸಿ ಆರಿಸಿರೋ ಹಾಲು ಇದನ್ನ ಇವಾಗ ರುಬ್ಕೊಂಡು ಬರೋಣ। ಯಾವ ರೀತಿ ರುಬ್ಬೇಕಪ್ಪ ಅಂದ್ರೆ ತೀರಾ ನುಣ್ಣಗೆ ಪೇಸ್ಟ್ ಮಾಡಬಾರದು, ಈ ರೀತಿ ಲೈಟ್ ಆಗಿ ಕೋರ್ಸ್ ಆಗಿ ಪೇಸ್ಟ್ ಮಾಡ್ಕೋಬೇಕು। ನೋಡಿ, ಈ ರೀತಿ ಸ್ವಲ್ಪ ತರಿ ತರಿ ಇರಬೇಕು। ನೆಕ್ಸ್ಟ್ ಒಂದು ಪ್ಯಾನ್ ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ತಗೋತಾ ಇದೀನಿ। ನಾನು 1/2 ಕಪ್ ಮೆಜರ್ಮೆಂಟ್ ತಗೊಂಡಿದ್ದೀನಿ। 1/2 ಕಪ್ ಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನೇ ಹಿಡಿಯೋದು, ನೀವು ಬೇಕಾದ್ರೆ ಮೆಜರ್ ಮಾಡಿ ಹಾಕೋಬಹುದು। ಇವಾಗ ಈ ತುಪ್ಪ ಸ್ವಲ್ಪ ಕರಗ್ತಾ ಇದ್ದ ಹಾಗೆ ನಾವು ಬಾದಾಮಿನ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನ ಇದಕ್ಕೆ ಸೇರಿಸ್ಕೋಬೇಕು। ಕೆಲವರು ಬಾದಾಮಿ ಹಲ್ವಾಗೆ ತುಂಬಾನೇ ತುಪ್ಪ ಜಾಸ್ತಿ ಹಾಕಿ ಮಾಡ್ತಾರೆ, ಅಂದ್ರೆ ತುಪ್ಪ ಎಲ್ಲ ತೇಲ್ತಾ ಇರುತ್ತೆ ಬಾದಾಮಿ ಹಲ್ವಾ ಆದ ನಂತರ, ಅಷ್ಟು ತುಪ್ಪ ಚೆನ್ನಾಗಿರಲ್ಲ। ಸೋ 2 ಟೇಬಲ್ ಸ್ಪೂನ್ 1 ಕಪ್ ಬಾದಾಮಿಗೆ ಕರೆಕ್ಟ್ ಆಗುತ್ತೆ। ಇವಾಗ ನಾವು ಹಾಲು ಹಾಕೊಂಡು ರುಬ್ಕೊಂಡಿರ್ತೀವಲ್ಲ, ಸ್ವಲ್ಪ ಅದರ ನೀರಿನ ಅಂಶ ಎಲ್ಲ ಹೋಗೋ ತನಕ ಈ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ। ಲೋ ಫ್ಲೇಮ್ ನಲ್ಲೇ ಇರಬೇಕು। ನೋಡಿ, ಲೋ ಫ್ಲೇಮ್ ನಲ್ಲಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದಕ್ಕೆ ಈ ರೀತಿ ನೋಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಿ ಇದು ಹೊಂದ್ಕೋತಾ ಇದೆ। ಇವಾಗ ಇದಕ್ಕೆ ಮತ್ತೆ 1 ಕಪ್ ಆಗೋಷ್ಟು ಹಾಲನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ। ಮೊದಲು ಹಾಲು ಹಾಕಿದೀವಿ, ಈಗಲೂ ಹಾಲು ಹಾಕೋಬೇಕಾ ಅಂತ ಕೇಳೋರು, ಹಾಲು ನಾನು ರುಬ್ಬೋದಕ್ಕೆ ಮಾತ್ರ ಅಂದ್ರೆ ಒಂದು ಸ್ವಲ್ಪ ಲಿಕ್ವಿಡ್ ಮೀಡಿಯಂ ಬೇಕಲ್ವಾ ಅದು ಪೇಸ್ಟ್ ಮಾಡೋದಕ್ಕೆ, ಸೋ ಹಾಗಾಗಿ ನಾನು ಹಾಲನ್ನ ಸೇರಿಸಿದವಾಗ ನೀವು ಹಾಲು ಬದಲಿಗೆ ನೀರನ್ನ ಹಾಕಿ ಸಹ ಪೇಸ್ಟ್ ಮಾಡ್ಕೋಬಹುದು। ಹಾಲು ಹಾಕಿದ್ರೆ ಸ್ವೀಟ್ ಗೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹಾಲು ಹಾಕಿದ್ದೆ। ಇವಾಗ ಇದನ್ನ ನೀಟಾಗಿ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ। ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕೇಸರಿ ಬಣ್ಣ ಹಾಕೊಳ್ಳೋಣ। ಬಣ್ಣ ಬೇಡ ಅಂದ್ರೆ ಹಾಗೇನೂ ಸಹ ಮಾಡಬಹುದು, ಬಟ್ ಬಾದಾಮಿ ಹಲ್ವಾ ಯೂಶುವಲಿ ಒಂದು ಸ್ವಲ್ಪ ಕೇಸರಿ ಬಣ್ಣದಲ್ಲಿ ಇದ್ರೆ ಚೆನ್ನಾಗಿರುತ್ತೆ। ಈ ರೀತಿ ಫುಡ್ ಕಲರ್ ತಿನ್ನಕ್ಕೆ ಇಷ್ಟ ಪಡದೇ ಇದ್ದವರು ಕೇಸರಿ ದಳನ ಹಾಲ್ನಲ್ಲಿ ನೆನೆಸಿ ಅದನ್ನ ಸಹ ಹಾಕೋಬಹುದು। ಹಾಲು ಹಾಕಿದ ನಂತರ ಈ ರೀತಿ ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಕಂಟಿನ್ಯೂಸ್ ಆಗಿ ನಾವು ಕೈಯಾಡಿಸ್ತಾ ಇರಬೇಕಾಗತ್ತೆ। ಒಂದು 50% ಕಮ್ಮಿ ಆಗಬೇಕು, ಅಂದರೆ ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ಗಟ್ಟಿ ಮಾಡ್ಕೋಬಾರ್ದು ಮೊದಲಿಗೆನೇ, ಒಂದು 50% ರೆಡ್ಯೂಸ್ ಆಗಬೇಕು ಅಷ್ಟೇ। ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ತುಂಬ ಚಟಪಟ ಅಂತ ಹಾರ್ತಾ ಇತ್ತು ಅದು ಫುಲ್ ಸೈಡಿಗೆಲ್ಲ। ಸೊ ಹಾಗಾಗಿ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿದ್ರೆ ನಾವೂ ಸಹ ಸೇಫ್ ಆಗಿರ್ತೀವಿ, ಅಕ್ಕಪಕ್ಕ ಅಂದರೆ ಸ್ಟವ್ ಸೈಡು ಅದೆಲ್ಲನೂ ನೀಟಾಗಿರುತ್ತೆ। ಮೊದಲಿದ್ದ ಅದಕ್ಕೂ ಇವಾಗ್ಲಿಗು ಒಂದು ಆಲ್ಮೋಸ್ಟ್ ಗಟ್ಟಿಯಾಗಿದೆ, ಒಂದು 50% ಅಷ್ಟು ಗಟ್ಟಿಯಾಗಿದೆ। ಇವಾಗ ಇದಕ್ಕೆ 1 ಕಪ್ ಬಾದಾಮಿ ತಗೊಂಡಿದ್ದೆ, ಅಷ್ಟೇ ಪ್ರಮಾಣದಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ ಹಾಕೋಬೇಕು। 1 ಕಪ್ ಬಾದಾಮಿಗೆ 1 ಕಪ್ ಸಕ್ಕರೆನ ತುಂಬ ಸಕ್ಕರೆ ಜಾಸ್ತಿ ಆಗಲಿಲ್ವಾ ಅಂತ ಅನಿಸುತ್ತೆ, ಬಟ್ ಇದು ಮೈಲ್ಡ್ ಆಗಿರುತ್ತೆ, ಸ್ವೀಟು ಜಾಸ್ತಿನೇ ಇರೋದಿಲ್ಲ। ನೀವು 1 ಕಪ್ಗಿಂತ ಕಮ್ಮಿ ಹಾಕಿದ್ರಂತೂ ತುಂಬ ಸಪ್ಪೆ ಆಗೋಗುತ್ತೆ। ಸೊ 1 ಕಪ್ಗಿಂತ ಜಾಸ್ತಿ ಹಾಕಿದ್ರೆ ಜಾಸ್ತಿ ಕೇಸರಿ ಬಾತ್ ಇರುತ್ತೆ ನೋಡಿ, ಆ ರೀತಿ ಆಗುತ್ತೆ। 1 ಕಪ್ ಬಾದಾಮಿಗೆ 1 ಕಪ್ ಸಕ್ಕರೆ ಕರೆಕ್ಟ್ ಮೆಜರ್ಮೆಂಟಲ್ಲಿ ಮೈಲ್ಡ್ ಆಗಿರುತ್ತೆ ಸ್ವೀಟ್ ಇದು। ಇವಾಗ ನೋಡಿ, ಸಕ್ಕರೆ ಹಾಕಿರೋದೆಲ್ಲ ಕರಗಿ ಮತ್ತೆ ಅದು ನೀರು ಬಿಟ್ಕೊಂಡಿದೆ। ಇವಾಗ ಕಂಟಿನ್ಯೂಸ್ ಆಗಿ ನಾವು ಹೈ ಫ್ಲೇಮಲ್ಲಿ ಇಟ್ಟು ಪೂರ್ತಿ ಗಟ್ಟಿಯಾಗಿ ಹಲ್ವಾ ಹದಕ್ಕೆ ಬರೋ ತನಕ ಇದನ್ನು ಬೇಯಿಸ್ಕೋಬೇಕಾಗತ್ತೆ।
ಬಾದಾಮಿ ಪೇಸ್ಟ್ಗೆ ನಾನು ಎಕ್ಸ್ಟ್ರಾ 1 ಕಪ್ ಆಗೋಷ್ಟು ಹಾಲು ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಂಡೆ ನೋಡಿ. ಅದು ನಿಮಗೆ ತುಂಬ ಲೆಂತಿ ಪ್ರೊಸೀಜರ್ ಅಂತ ಅನ್ನಿಸ್ತು ಅಂದರೆ ಈ ಟೈಮ್ನಲ್ಲಿ ನೀವು ಅಂದರೆ ಡೈರೆಕ್ಟಾಗಿ ತುಪ್ಪಕ್ಕೆ ಬಾದಾಮಿ ಪೇಸ್ಟನ್ನ ಹಾಕೋಬೇಕು. ಆ ನಂತರ ಒಂದು ಸ್ವಲ್ಪ ಬಾಡಿಸಿದ ನಂತರ ಡೈರೆಕ್ಟಾಗಿ ಅದಕ್ಕೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗುತ್ತೆ ನೋಡಿ, ಆವಾಗ ನೀವು ಒಂದು 1/2 ಕಪ್ ಆಗೋಷ್ಟು ಖೋವಾನ ಮಿಕ್ಸ್ ಮಾಡಿ. ಆವಾಗ ಹಾಲು ಕುದ್ದು ಗಟ್ಟಿಯಾದಷ್ಟೇ ಟೇಸ್ಟ್ ಬರುತ್ತೆ. ನೋಡಿ, ಒಂದು 10 ನಿಮಿಷಕ್ಕೆಲ್ಲ ಈ ರೀತಿ ಹಲ್ವಾ ಹದಕ್ಕೆ ಬಂದಿದೆ. ಸಕ್ಕರೆ ಪಾಕ ಏನು ನೀರು ಬಿಟ್ಕೊಂಡಿತ್ತಲ್ಲ ಅದೆಲ್ಲ ಗಟ್ಟಿಯಾಗಿ ನೋಡಿ ಒಂದುಗೂಡ್ತಾ ಇದೆ. ಹಲ್ವಾ ನೀಟಾಗಿ ಚೆನ್ನಾಗಾಗಿದೆ. ಬಾದಾಮಿ ಹಲ್ವಾ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಇದಂತೂ ಸಖತ್ ಕಾಸ್ಟ್ಲಿಯೆಸ್ಟ್ ಸ್ವೀಟ್ ಅಂತಲೇ ಹೇಳ್ಬೋದು. 100 ಗ್ರಾಮ್ ಬಾದಾಮಿ ಹಲ್ವಾಗೆ ಅಷ್ಟೇ ರೇಟ್ ಇರುತ್ತೆ. ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಬೋದು, ತುಂಬ ಆರೋಗ್ಯಕರವಾಗೂ ಇರುತ್ತೆ. ಸೊ ಇವಾಗ ಇದಾಗಿದೆ. ಕೊನೆಯಲ್ಲಿ ಒಲೆಯಿಂದ ಇಳಿಸೋದಕ್ಕೂ ಮುಂಚೆ 1 ಟೀಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಮೊದಲಿಗೆ 2 ಟೇಬಲ್ಸ್ಪೂನ್ ಹಾಕಿದೆ, ಇವಾಗ ಕೊನೆಯಲ್ಲಿ 1 ಟೀಸ್ಪೂನ್ ಆಗೋಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ಫೈನಲ್ ಆಗಿ ಯಾವ ಹದದಲ್ಲಿ ಬಂದಿದೆ ಅಂದರೆ ಅದು ಸ್ಪ್ಯಾಚುಲಾಗೂ ಸಹ ಅಂಟ್ತಾ ಇಲ್ಲ ಬಾದಾಮಿ ಹಲ್ವಾ. ಸೊ ಈ ಹದ ಬಂದ ನಂತರ ಕರೆಕ್ಟಾಗಿ ಆಗಿದೆ ಅಂತ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಬಿಸಿ ಬಿಸಿ ಆದರೂ ಸರ್ವ್ ಮಾಡ್ಬೋದು, ಇಲ್ಲ ಚಿಲ್ಡ್ ಆಗಾದರೂ ಸಹ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸರ್ವ್ ಮಾಡೋದಕ್ಕೂ ಮುಂಚೆ ಮೇಲ್ಗಡೆ ಒಂದು ಸ್ವಲ್ಪ ಪಿಸ್ತಾ ಪೀಸಸ್ನಿಂದ ನಾನು ಗಾರ್ನಿಶ್ ಮಾಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ರಿಚ್ ಆಗಿರೋ ಬಾದಾಮಿ ಹಲ್ವಾ ಯಾವ ರೀತಿ ಮಾಡೋದು ಅಂತ. ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಆ್ಯಸ್ ಯೂಶ್ವಲ್ ಲೈಕ್ ಮಾಡಿ, ರೆಸಿಪಿನ ಹೆಚ್ಚಾಗಿ ಶೇರ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.